यार यार ये हणु ಹಾಯ್ ಗೈಝ್ ವೆಲ್ಕಮ್ ಟು ಕ್ರಿಶನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಗೌಡ ಗೈಝ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದ್ದೀರಲ್ವ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ ಬಿಡೋಣ ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಬೇಕು ಅನ್ನೊಂದು ಕಂಬಡ್ ಇನ್ಫಾರ್ಮೇಷನ್ ಈ ಒಂದು ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋ ಪಕ್ಕದಲ್ಲಿರೋಬಲ್ ನಾನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ತುಂಬಾ ಸಿಂಪಲ್ ಆಗಿ ನೀವು ಅಲಿಟ್ ಮೋಷನ್ ಅಪ್ಲಿಕೇಶನ್ ಅಲ್ಲಿ ಒಂದು ಎಡಿಟಿಂಗ್ ನ ಮಾಡ್ಕೊಬಹುದು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ತೌಸಂಡ್ ಐಟಿ ಮತ್ತೆ ಟೂ ತಂಡ್ ಫೋರ್ ಏಟ್ ನ ಸೆಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಪ್ರೊಜೆಕ್ಟ್ ಅಂತ ಇರುತ್ತೆ ಈ ಒಂದು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಬಡ ಮೇಲೆ ನಿಮಗೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ನಂತರ ಮೀಡಿಯಾ ಅಂತ ಇರುತ್ತೆ ಮೀಡಿಯಾ ಮೇಲೆ ಟಾಪ್ ಮಾಡಿ ಒಂದು ಫೋಟೋ ಬ್ಯಾಕ್ ಗ್ರೌಂಡ್ಗೆ ಆಡ್ ಮಾಡಬೇಕು ಅನ್ಕೊಂಡಿರ್ತಾರೋ ಅವರ ಫೋಟೋನ ಸೆಲೆಕ್ಟ್ ಮಾಡಿ ಟಾಪಲ್ಲಿ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿನ್ ಏರಿಯಾ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಆ ಒಂದು ಏನಾಗುತ್ತೆ ಅಂದ್ರೆ ಫಿಲ್ ಆಗುತ್ತೆ ಮತ್ತೆ ಮೂವಂಟ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪಿಕ್ಚರ್ ಅಲೈನ್ ಆಗಿಲ್ಲ ಅಂದ್ರೆ ರೈಟ್ ಲೆಫ್ಟ್ ಟಾಪ್ ಬಾಟಮ್ ಯಾವ ರೀತಿ ಬೇಕು ಆ ರೀತಿ ಅಲೈನ್ ಮಾಡ್ಕೊಬೇಕಾಗುತ್ತೆ ನಂತರ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಒಂದು ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಫೋಟೋ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ ನಂತರ ನಿಮಗೆ ಸೆಕೆಂಡ್ ಬೇಕು ಅಷ್ಟು ಸೆಕೆಂಡಿಗೆ ನಿಲ್ಸ್ಕೊಬೇಕಾಗುತ್ತೆ ಇಲ್ಲಿ ನಾನು ಒಂದು ಫಿಫ್ಟೀನ್ ಸೆಕೆಂಡ್ ಸಾರಿ ಫಿಫ್ಟೀನ್ ಸೆಕೆಂಡ್ ಅಲ್ಲ ಲಿರಿಕ್ಸ್ ಇದೆ ಅಷ್ಟು ಸೆಕೆಂಡ್ ನಿಲ್ಸ್ಕೊತ ಇದ್ದೀನಿ ಸಿಕ್ಸ್ಟೀನ್ ಪಾಯಿಂಟ್ ಜೀರೋ ಫೈವ್ ಮಿಲಿ ಸೆಕೆಂಡ್ಗೆ ನಿಲ್ಸ್ಕೊಂಡು ಒಂದು ಫೋರ್ತ್ ಆಪ್ಷನ್ ಟ್ರಿಮ್ ಟು ರೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಕ್ಸಾಕ್ಟ್ ಇಷ್ಟಕ್ಕೇನೆ ನಿಲ್ಸ್ಕೊಬೇಕಾಗುತ್ತೆ ಯಾಕಂದ್ರೆ ಹಾಂ ಕೂಡ ಇರೋದು ಅಷ್ಟಕ್ಕೇನೇ ಅದಕ್ಕೋಸ್ಕರ ನೆಕ್ಸ್ಟು ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇದೇ ಒಂದು ಇಮೇಜ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್ ಬಡೋ ಮೇಲೆ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಟಾಪ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಲೆಫ್ಟ್ ಸೈಡಲ್ಲಿ ಬ್ಲರ್ ಅಂತ ಇರುತ್ತೆ ಈ ಒಂದು ಬ್ಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಅಲ್ಲಿ ದಸನ್ ಬ್ಲರ್ ಅಂತ ಇರುತ್ತೆ ಒಂದು ಥರ್ಡ್ ಆಪ್ಷನ್ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವೇನಕ್ಕಾಗುತ್ತೆ ಅಂದರೆ ಒಂದು ಝೀರೋ ಪಾಯಿಂಟ್ ಒನ್ ಫೈವ್ ಜೀರೋ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ಜೀರೋಗೆ ಸ್ವೈಪ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಬ್ಲರ್ ಆರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಮಾಡಿದ ನಂತರ ನೆಕ್ಸ್ಟ್ ಇದೇ ಒಂದು ಲೇಯರ್ ಮೇಲೆ ಮತ್ತೆ ನೀವು ಟ್ಯಾಪ್ ಮಾಡ್ಕೊಬೇಕಾದ ಮತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಆ್ಯಡ್ ಎಫೆಕ್ಟ್ ಅಂತ ಇರುತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಟಾಪಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಸಿಂಪಲ್ ಅಂತ ಇರುತ್ತೆ ಸಿಂಪಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸಿಂಪಲ್ಲ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅದೇ ಒಂದು ಫೋಲ್ಡ್ನ ಓಪನ್ ಮಾಡ್ಕೊಬೇಕಾಗತ್ತೆ ಸಿಂಪಲ್ ಸ್ಟ್ಯಾಂಡರ್ಡ್ ಅಂತ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ ಸ್ವೈಪ್ ಅಪ್ ಮಾಡಿದ್ರೆ ಇಲ್ಲಿ ಫಿದರ್ ಇರುತ್ತೆ ಇದನ್ನ ಟ್ವೆಂಟಿಗೆ ನೆಲೆಸಿಕೊಬೇಕಾಗತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಪೊಸಿಷನ್ನು ಜೆಡ್ಗೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಝಡ್ಗೆ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಒಂದು ಪ್ಲಸ್ ಮಾರ್ಕ್ ಎನಬಲ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ಎಂಡಿಂಗಿಗೆ ನಿಲ್ಸ್ಕೊಬೇಕಾಗುತ್ತೆ ಪಿಕ್ಚರ್ ಎಂಡಿಗೆ ನಿಲ್ಸ್ಕೊಬೇಕಾಗತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ ಸೆವೆನ್ ಹಂಡ್ರೆಡ್ ಆಗೋವರೆಗೂ ಇದೇ ರೀತಿ ಸ್ವೈಪ್ ಮಾಡಬೇಕಾಗತ್ತೆ ಸೆವೆನ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಸ್ಟಾಪ್ ಮಾಡಿದ ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಮತ್ತೆ ನಂತರ ನೀವು ಪ್ಲೇ ಮಾಡಿದ್ರೆ ಅಂತ ಅಂದರೆ ಒಂದು ಪಾರ್ಟಿಕಲ್ ಅನಿಮೇಟ್ ಆಗಿರುವಂಥ ಅನಿಮೇಷ್ ಆನಿಮೇಷನ್ ಎಫೆಕ್ಟ್ ಏನು ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಬರ್ತಾ ಇರುತ್ತೆ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸ್ಕೋರ್ಸ್ ಇದ್ದು ಇರುತ್ತಲ್ಲ ಈ ಒಂದು ಈ ಒಂದು ಶೇಪ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಎಡಿಟ್ ಶೇಪ್ ಅಂತ ಇರುತ್ತೆ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಡಿಟ್ ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ ಎಕ್ಸ್ ಆಕ್ಸ್ನ ಫೋರ್ ಟ್ವೆಂಟಿಗೆ ನಿಸ್ಕೊಬೇಕಾಗತ್ತೆ ಒ ಎಕ್ಸಿಸ್ನ ಫೈವ್ ಹಂಡ್ರೆಡ್ ಅಂಡ್ ತರ್ಟಿಗೆ ನಿಲ್ಸ್ಕೊಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಫೋರ್ ಟ್ವೆಂಟಿಗೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ನಿಲ್ಸ್ಕೊಂಡಿದ್ದೀನಿ ನಂತರ ವೈ ಮೇಲೆ ಎಪ್ ಮಾಡ್ಕೊಬೇಕಾಯ್ತು ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟಿಗೆ ನಿಲ್ಸ್ಕೊಬೇಕಾಗತ್ತೆ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ತರ್ಟಿಗೆ ನಿಲ್ಸ್ಕೊಬೇಕಾಗತ್ತೆ ಇಲ್ಲಿ ರೇಡಿಯಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ರೇಡಿಯಸ್ನ ನೀವು ಸೆವೆಂಟಿಗೆ ನಿಲ್ಸ್ಕೊಬೇಕಾಗತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗತ್ತೆ ಸೆವೆಂಟಿಗೆ ನಿಲ್ಸ್ಕೊಬೇಕಾಗತ್ತೆ ಕರೆಕ್ಟಾಗಿ ಸೆವೆಂಟಿಗೆ ಸ್ಟಾಪ್ ಮಾಡ್ಕೊಬೇಕಾದ್ರೆ ಸ್ಟಾಪ್ ಮಾಡ್ಕೊಂಡು ನಂತರ ಇದೊಂದು ಶೇಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿಂದ ಆ ಒಂದು ಶೇಪ್ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ ನಂತರ ಮತ್ತೆ ನೀವೇನು ಮಾಡಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಟೂ ಲೇಯರ್ ಆಗಿ ಕನ್ವರ್ಟ್ ಆಗಿರುತ್ತೆ ಒನ್ ಲೇಯರ್ ಇರೋದು ಟೂ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಎರಡು ಲೇಯರ್ನೂ ಕೂಡ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಒಂದು ಸೆಕೆಂಡ್ ಆಪ್ಷನ್ ಇರುತ್ತಾರೆ ಟಾಪಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ ಮರ್ಜ್ ಆಗಿಬಿಟ್ಟು ನೆಕ್ಸ್ಟ್ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ನಿಮಗೆ ರೈಟ್ ಸೈಡ್ ಬಡಾಮಲ್ಲಿ ನಿಮಗೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ನಂತರ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿಗೆ ನೀವು ಯಾರೋ ಒಂದು ಫೋಟೋನ ಆ್ಯಡ್ ಮಾಡಬೇಕು ಅನ್ಕೊಂಡು ಹೇಳ್ತಾರೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅದೇ ಒಂದು ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇದನ್ನು ಸೆಂಟ್ರಿಗೆ ತಗೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಸೆಂಟ್ರಿಗೆ ತಗೊಬೇಕಾಗುತ್ತೆ ಮತ್ತೆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವೈಪ್ ಡೌನ್ ಮಾಡ್ಕೊಬೇಕಾಗುತ್ತೆ ಒಂದು ಥರ್ಡ್ ಆಪ್ಷನ್ ಯೂಸ್ ಮಾಡಿಕೊಂಡು ಸೈಜ್ನ ಈ ರೀತಿ ಡಿಕ್ರೀಸ್ ಮಾಡಬೇಕಾಗುತ್ತೆ ನಂತರ ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ವಲ್ಪ ಬಾಟಮ್ಗೆ ತಗೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಾಟಮ್ಗೆ ತಗೊಂಡು ಬರಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಆ ಒಂದು ಪಿಕ್ಚರ್ ಡ್ಯೂರನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ ಏನಾಗಿರುತ್ತೆ ಈ ಗೆ ಇಲ್ಲಿ ಕ್ರಾಪ್ ಆಗಿರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಕಿಗೆ ಬಂದಿದ್ದೀನಿ ಕರೆಕ್ಟ್ ಏನಾಗಿರ್ತನೂ ಕ್ರಾಪ್ ಆಗಿದೆ ಮತ್ತು ಇದೇ ಒಂದು ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಸಾರಿ ಬಾರ್ಡರ್ ಆ್ಯಂಡ್ ಶಾಡೋ ಅಂತ ಇರುತ್ತೆ ಬಾರ್ಡರ್ ಅಂಡ್ ಶಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಬಾರ್ಡರ್ ಅಂತ ಇರುತ್ತೆ ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಕ್ಸ್ ಇರುತ್ತೆ ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ತರ್ಟಿ ಫೈವ್ಗೆ ನಿಲ್ಸ್ಕೊಬೇಕಾಗತ್ತೆ ಈ ಒಂದು ಬಾರ್ಡರ್ ಸೈಜ್ನ ತರ್ಟಿ ಫೈವ್ಗೆ ನಿಲ್ಸ್ಕೊಬೇಕಾಗುತ್ತೆ ಸ್ಟ್ರೋಕ್ ವೈಟ್ ಕಲರ್ ಇರುತ್ತೆ ಡಿಫಾಲ್ಟು ಅದನ್ನೇ ಬಿಡಬೇಕಾಗುತ್ತೆ ಮತ್ತೆ ಇದೊಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಅಂಡ್ ಶಾಡೋ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಶಾಡೋ ಇರುತ್ತಲ್ಲ ಸೆಕೆಂಡ್ ಆಪ್ಷನ್ನು ಶಾಡೋ ಮೇಲೆ ಟಾಪ್ ಮಾಡಿ ಶಾಡೋನ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಇನೇಬಲ್ ಮಾಡ್ಕೊಂಡು ನಂತರ ಇದನ್ನು ನೀವೇನು ಮಾಡಬೇಕಾಗುತ್ತೆ ಫಿಫ್ಟೀನ್ ಗೆ ನಿಲ್ಸ್ಕೊಬೇಕಾಗುತ್ತೆ ಶಾಡೋ ಫಿಫ್ಟೀನ್ಗೆ ನಿಲ್ಸ್ಕೊಬೇಕಾಗುತ್ತೆ ಮತ್ತೆ ಇದೇ ಒಂದು ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಪಿ ಎನ್ ಜಿ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಡ್ ಇಂದ ಸೈಡಿಗೆ ಸ್ವೈಪ್ ಮಾಡಬೇಕಾಗತ್ತೆ ಅವಾಗ ಏನಾಗುತ್ತೆ ಈ ಒಂದು ಪಿ ಎನ್ ಜಿ ಸೈಡ್ ಆಗುತ್ತೆ ಫಸ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಒಂದು ಫ್ರೋ ಫೋಟೋ ಫ್ರೇಮ್ ಇರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ಡಿಕ್ರೀಸ್ ಮಾಡಬೇಕಾಗತ್ತೆ ನಂತರ ಇದನ್ನು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಒಂದು ಶೇಪ್ ಕೆಳಗಡೆಗೆ ಇದನ್ನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಮತ್ತು ಇದೇ ಒಂದು ಪೇಂಜ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡೋದ್ರಿಂದ ಸೈಜ್ ಇನ್ಕ್ರೀಸ್ ಆಗುತ್ತೆ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಕರೆಕ್ಟ್ ಏನಾಗಿರುತ್ತೆ ಅಂದರೆ ಅಡ್ಜಸ್ಟ್ ಆಗಿರುತ್ತೆ ನೆಕ್ಸ್ಟು ಇದ್ರ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗತ್ತೆ ಸೊ ಶೇಪ್ ಮೇಲೆ ಟಾಪ್ ಮಾಡಿ ಪಿ ಎನ್ ಸಿ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನಿಲ್ಲಿಸ್ಕೊಂಡು ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡೋದ್ರಿಂದ ಡ್ಯೂರೇಷನ್ ಕೂಡ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಮಾಡಿದ ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್ ಬೋಡೋ ಮೇಲೆ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಅಂತ ಇರುತ್ತೆ ಆಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಮೂವ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ ಇಲ್ಲಿ ನೀವು ನೋಡ್ತೀರಾ ಅಸ್ಕಲೆಟ್ ಅಂತ ಇರುತ್ತೆ ಒಂದು ಫೋರ್ತ್ ಆಪ್ಷನ್ನು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಇರುತ್ತೆ ಇದನ್ನು ನೀವು ನೈಂಟಿ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಮೂವ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನೈಂಟಿ ಡಿಗ್ರಿಗೆ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ನಿಲ್ಸ್ಕೊಳ್ತಾ ಇದ್ದೀನಿ ನೈಂಟಿ ಡಿಗ್ರಿಗೆ ನಿಲ್ಸ್ಕೊಂಡ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ವೈಪ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಇರುತ್ತಲ್ಲ ಫ್ರೀಕ್ವೆನ್ಸಿನ ನೀವೇನು ಮಾಡಬೇಕು ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಝೀರೋ ಎಚ್ ಜಡ್ಗೆ ನಿಲ್ಸ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರೋದು ತ್ರೀ ಝೀರೋ ಎಚ್ ಜಡ್ಗೆ ನಿಲ್ಸ್ಕೊಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸ್ಲೋಲಿ ಅಪ್ ಡೌನ್ ಅಪ್ ಡೌನ್ ಅನಿಮೇಷನ್ ಎಫೆಕ್ಟ್ ಈ ಒಂದು ಶೇಪಿಗೆ ಗೆ ಆಡ್ ಆಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಫರ್ಫೆಕ್ಟ್ಲಿ ಆಡ್ ಆಗಿರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇದೇ ಒಂದು ಗ್ರೂಪ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಗ್ರೂಪ್ ಮೇಲೆ ನೀವು ಟಾಪ್ ಮಾಡ್ಕೊಂಡ ನಂತರ ನಿಮಗೆ ರೈಟ್ ಸೈಡ್ ಬೊಡಮಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಎಡಿಟ್ ಗ್ರೂಪ್ ಮೇಲೆ ಟಾಪ್ ಮಾಡಿಕೊಂಡು ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಮೀಡಿಯಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ವೈಡ್ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಅಲ್ವಾ ಇದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಟರ್ ಅನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಬಾಟಮ್ಗೆ ತಗೊಂಡು ಬರಬೇಕಾಗುತ್ತೆ ಒಂದು ವೈಟ್ ಸ್ಕ್ರೀನ್ ಇರುತ್ತಲ್ಲ ಅದ್ರ ಹತ್ರ ಮತ್ತೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಡಾರ್ಕ್ ಅಂತ ಇರುತ್ತೆ ಡಾರ್ಕ್ ಮೇಲೆ ಟಾಫ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೇ ಅಂತ ಇರುತ್ತಲ್ಲ ಮಲ್ಟಿಪ್ಲೇನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ವೈಟ್ ಕಲರಿಗೆ ಪರ್ಫೆಕ್ಟ್ಲಿ ಮರ್ಜ್ ಆಗುತ್ತೆ ನೆಕ್ಸ್ಟ್ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದನ್ನ ಬಾಟಮ್ಗೆ ತೊಗೊಬೇಕಾಗತ್ತೆ ಕರೆಕ್ಟ್ಲಿ ಇಲ್ಲಿ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಬ್ಯಾಕಿಗೆ ಬರಬೇಕಾಗತ್ತೆ ಇಲ್ಲಿ ಪೂರ್ತಿ ಬ್ಯಾಕಿಗೆ ಬಂದರೆ ಈ ರೀತಿ ಏನಾಗುತ್ತೆ ಅಂದರೆ ವೈಟ್ ಸ್ಕ್ರೀನ್ ಕಾಣಿಸುತ್ತೆ ಸೊ ನೀವೇನು ಮಾಡಬೇಕಾಗುತ್ತೆ ಇದನ್ನು ಬಾಟಮ್ಗೆ ಮೂವ್ ಮಾಡಬೇಕಾಗುತ್ತೆ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿರಿಕ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಒಂದು ಶೇಪ್ಗೆ ಕೆಳಗಡೆಗೆ ಲಿರಿಕ್ಸ್ನ ಮೂವ್ ಮಾಡಬೇಕಾಗತ್ತೆ ಅವಾಗೇನಾಗುತ್ತೆ ಅಂದರೆ ಪರ್ಫೆಕ್ಟ್ಲಿ ಅದು ಕ್ರಾಪ್ ಆಗುತ್ತೆ ನೆಕ್ಸ್ಟು ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಒಂದ್ಸರಿ ವೀಡೋನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಾ ಇರತ್ತೆ ಅಂದರೆ ಈ ಒಂದು ಸ್ಟಡಸ್ ವೀಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಡಿಸ್ ವಿಡೋನ ಕ್ರಿಯೇಟ್ ಮಾಡ್ಕೊಬೋದು ಗಾಸ್ ಗಾಜ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗ್ ಥ್ಯಾಂಕ್ ಯು ಫಾರ್ ವಚಿಂಗ್ ಗ್